ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಶೋಲ್ಡರಿಗೆ ಭಾಳ ಇಂಪಾರ್ಟೆಂಟ್ ಎಕ್ಸಸೈಸಸ್ ಹೇಳ್ತೀನಿ ಮತ್ತು ಟೆಕ್ನಿಕ್ಸ್ ಹೇಳ್ತೀನಿ ಯಾವ್ದ್ಯಾವ್ದು ಅಂತ ಹೇಳಿ. ಮತ್ತು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕಂತ ಹೇಳಿ. ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಶೋಲ್ಡರ್ ಲ್ಯಾಟ್ರಲ್ ರೈಸಸ್ ಫಸ್ಟ್ ಮಾಡೋಣ, ಯಾಕಂದರೆ ಅದು ಒಂದು ಒಳ್ಳೆ ಎಕ್ಸಸೈಸ್ ನಿಮ್ಮ ಶೋಲ್ಡರಿಗೆ. ಹಾಗಾಗಿ ಈ ವರ್ಕೌಟ್ ಮಾಡುವಾಗ ನೀವು ಏನು ಮಾಡಬೇಕಂತ ಹೇಳಿದರೆ, ಲೈಟ್ ವೈಟ್ ಡಂಬಲ್ಸನ್ನು ತೊಗೊಳ್ಳಿ. ಲೈಟ್ ವೈಟ್ ಡಂಬಲ್ಸ್ ತೊಗೊಂಡು ಆದಷ್ಟು ಫಸ್ಟ್ ಸೆಟ್ ಏನಿದೆ, ವಾರ್ಮ್ ಅಪ್ ಸೆಟ್, ಒಂದು 30 ಕೌಂಟ್ಸ್ ಅಷ್ಟು ಮಾಡಬೇಕು ನೀವು ಫಸ್ಟ್ ಬಂದುಬಿಟ್ಟು. ಇದು ಮಾಡುವಾಗ ನಿಮ್ಮ ಫಾರ್ಮ್ ಭಾಳ ಇಂಪಾರ್ಟೆಂಟ್. ಮತ್ತು ಭಾಳ ಜನ ಏನು ಮಾಡ್ತಾರೆ, ನಿಮ್ಮ ಹ್ಯಾಂಡ್ಸ್ನ ಹಿಂದೆ ತೊಗೊಳ್ತಾರೆ. ಹಿಂದೆ ತೊಗೋಬೇಡಿ, ಸ್ವಲ್ಪ ಮುಂದೆ ಇರಲಿ. ಫ್ರಂಟ್ಸ್ ಲಿಫ್ಟ್ ಮಾಡಿ ಫ್ರಂಟ್ ಸೈಡಿಗೆ. ಎರಡನೇ ಎಕ್ಸಸೈಸ್ ಬಂದುಬಿಟ್ಟು ಶೋಲ್ಡರ್ ಡಂಬಲ್ ಪ್ರೆಸ್. ಇದು ಭಾಳ ಎಕ್ಸಸೈಸ್ ಒಳ್ಳೆಯದು, ಯಾಕಂತ ಹೇಳಿದ್ರೆ ಇದರಲ್ಲಿ ನಾವು ಸಿಂಗಲ್ ಸಿಂಗಲ್ ಶೋಲ್ಡರ್ನ ಟ್ರೈನ್ ಮಾಡ್ಬೋದು. ಕರೆಕ್ಟಾಗಿ ಫೋಕಸ್ ಮಾಡಿ ನಿಮಗೆ ಕರೆಕ್ಟಾಗಿ, ಯಾರಿಗೂ ಶೋಲ್ಡರ್ಸ್ ಭಾಳ ಇಂಬ್ಯಾಲೆನ್ಸ್ ಇರುತ್ತೆ, ಈ ಕಡೆ ಸೈಡ್ ಸ್ಟ್ರೆಂತ್ ಕಮ್ಮಿ ಇರುತ್ತೆ, ಲೆಫ್ಟ್ ಹ್ಯಾಂಡ್ ಕಮ್ಮಿ ಇರುತ್ತೆ ಸ್ಟ್ರೆಂತ್, ಅವರಿಗೆಲ್ಲ ಭಾಳ ಒಳ್ಳೆಯದು. ನೀವು ಈಕ್ವಲ್ ಆಗಿ ಎರಡು ಸ್ಟ್ರೆಂತ್ನ ಬಿಲ್ಟ್ ಮಾಡ್ಬೋದು. ಈ ಎಕ್ಸಸೈಸಲ್ಲೂ ಸೇಮ್ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇದರಲ್ಲೂ ಲೈಟ್ ವೈಟ್ ವೇಟ್ ತೊಗೊಂಡು ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಯಾವುದೇ ಎಕ್ಸಸೈಸ್ ಇರಲಿ, ಲೈಟ್ ವೈಟ್ ವೇಟ್ ತೊಗೊಂಡು ಸ್ಟಾರ್ಟ್ ಮಾಡಿ ಫಸ್ಟ್ ಸೆಟ್ನ. ಇದು ಪ್ರೆಸ್ ಮಾಡುವಾಗ ಫುಲ್ ಕ್ಲೀನಾಗಿ ಸ್ಟ್ರೇಟಾಗಿ ಪುಷ್ ಮಾಡಿ, ಮತ್ತು ಕೆಳಗೆ ತೊಗೊಳ್ಳುವಾಗ ಇಯರ್ಸ್ ತನಕ ಮಾತ್ರ ತೊಗೊಳ್ಳಿ, ಕೆಳಗೆ ಫುಲ್ ತೊಗೋಬೇಡಿ. ಯಾಕಂದರೆ ಕೆಳಗೆ ತೊಗೊಂಡಷ್ಟು ನಿಮಗೆ ಶೋಲ್ಡರ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಕ್ಲೀನಾಗಿ ಇಯರ್ಸ್ ತನಕ ಅಷ್ಟೇ ತೊಗೊಳ್ಳಿ, ಮತ್ತು ಮೇಲೆ ಪ್ರೆಸ್ ಮಾಡಿ. ನೀವು ನೋಡ್ಬೋದು ಸೈಡಿಂದ ನನ್ನ ಹ್ಯಾಂಡ್ಸ್ ಇದೆ ಅಲ್ಲ, ಫುಲ್ ಹಿಂದೆ ಇಲ್ಲ, ಸ್ವಲ್ಪ ಫ್ರಂಟ್ ಇದೆ. ಅದೇ ಥರ ನೀವು ಫ್ರಂಟ್ ಸೈಡ್ ಸ್ವಲ್ಪ ಎಲ್ಬೋಸ್ನ ಬೆಂಡ್ ಮಾಡಿ ಕ್ಲೀನಾಗಿ ಪ್ರೆಸ್ ಮಾಡಿ. ಇದು ನಿಮ್ಮ ಫ್ರಂಟ್ ಶೋಲ್ಡರ್ಸಿಗೆ. ಭಾಳ ಜನ ಏನು ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ ಬಟ್ ಅವ್ರಿಗೆ ಗೊತ್ತೇ ಇರಲ್ಲ ಯಾವ ಮಸಲ್ ಟಾರ್ಗೆಟ್ ಆಗುತ್ತೆ ಅಂತೇಳಿ. ಇದು ನಿಮ್ಮ ಫ್ರಂಟ್ ಡೆಲ್ಸಿಗೆ, ಈ ಫ್ರಂಟ್ ಡೆಲ್ಸಿಗೆ ಭಾಳ ಇಂಪಾರ್ಟೆಂಟ್ ಇದು ಎಕ್ಸಸೈಸ್. ಮೂರನೇ ಎಕ್ಸಸೈಸ್ ಬಂದುಬಿಟ್ಟು ರಿವರ್ಸ್ ಪೆಗ್ ಡೆಕ್. ಇದು ಒಂದು ಭಾಳ ಇಂಪಾರ್ಟೆಂಟ್ ಎಕ್ಸಸೈಸ್ ನಿಮ್ಮ ಶೋಲ್ಡರಿಗೆ 3D ಲುಕ್ ಬರಬೇಕಂತ ಹೇಳಿದರೆ, ಮತ್ತು ನಿಮ್ಮ ರೇರ್ ಡೆಲ್ಟ್ಸ್ ಫುಲ್ಲಿ ಡೆವಲಪ್ ಆಗಬೇಕಂತ ಹೇಳಿದರೆ, ಮತ್ತು ಈ ಡಂಬಲ್ಸಲ್ಲಿ ಮಾಡ್ಬೋದು. ಬಟ್ ಈ ಮಷಿನ್ ಯಾಕೆ ಅಂತ ಹೇಳಿದರೆ, ನಿಮಗೆ ಒಂದು ಸ್ಟ್ರಿಕ್ಟ್ ಫಾರ್ಮ್ ಕೊಡುತ್ತೆ, ಮತ್ತು ಒಂದು ಒಳ್ಳೆ ನಿಮಗೆ ಸ್ಟ್ರಿಕ್ಟ್ ಫಾರ್ಮ್ ಮತ್ತು ಒಳ್ಳೆ ಪಂಪ್ ಫೀಲ್ ಆಗುತ್ತೆ ನಿಮಗೆ ರೇಡಲ್ಸಲ್ಲಿ. ಹಾಗಾಗಿ ಈ ಮಷಿನ್ ಭಾಳ ಒಳ್ಳೆಯದು. ಮತ್ತು ಇನ್ನೂ ಇದು ಸೆಟ್ ಮಾಡೋದು ಹೇಗೆ ಅಂತ ಕೇಳ್ತಾರೆ ಭಾಳ ಜನ. ನಿಮ್ಮ ಹೈಟಿಗೆ ತಕ್ಕಂಗೆ ಸೆಟ್ ಮಾಡಬೇಕು. ಇನ್ನೊಂದು, ನಿಮ್ಮ ಶೋಲ್ಡರ್ ಏನು ಲೆಂತ್ ಇದೆ, ಈ ಶೋಲ್ಡರ್ ಲೆವೆಲಿಗೆ ನಿಮ್ಮ ಹ್ಯಾಂಡ್ಸ್ ಇರಬೇಕು. ಭಾಳ ಮೇಲೆ ಇರಬಾರ್ದು, ಭಾಳ ಕೆಳಗಿರಬಾರ್ದು, ನಿಮ್ಮ ಶೋಲ್ಡರ್ ಲೆವೆಲಿಗೆ ಇರಬೇಕು. ಆ ಥರ ನೀವು ಬೆಂಚನ್ನು ಸೆಟ್ ಮಾಡ್ಕೋಬೇಕು. ವರ್ಕೌಟ್ ಮಾಡುವಾಗ ಮಾಡ್ರೇಟ್ ವೇಟ್ ಯೂಸ್ ಮಾಡಿ, ಮತ್ತು ಕ್ಲೀನಾಗಿ ಹಿಂದೆ ಪುಷ್ ಮಾಡಿ. ಮುಂದೆ ಬಂದಾಗ ಕೆಳಗೆ ವೇಟ್ಸ್ನ ಟಚ್ ಮಾಡಿಬಿಡಿ. ಮುಂದೆ ಕಂಟಿನ್ಯೂಸ್ ಮಸಲ್ ಮೇಲೆ ಆ ಟೆನ್ಷನ್ ಇರಲಿ, ಆವಾಗ ನಿಮಗೆ ಆ ರೇಡಲ್ಟ್ ಮೇಲೆ ಫುಲ್ ಪಂಪ್ ಫೀಲ್ ಆಗೋದು. ಮತ್ತು ಭಾಳ ಜನ ಏನು ಮಾಡ್ತಾರೆ, ಹಿಂದೆ ಫುಲ್ ಪುಷ್ ಮಾಡ್ತಾರೆ ಹಿಂಗೆ ಹಿಂದೆ, ಆ ಥರ ಪುಷ್ ಮಾಡೋಕೆ ಹೋಗಬೇಡಿ. ಕಂಟ್ರೋಲ್ ಫಾರ್ಮಲ್ಲಿ ಶೋಲ್ಡರ್ ಲೆವೆಲ್ ತನಕ ಅಷ್ಟೇ ಪುಷ್ ಮಾಡಿ, ಮತ್ತು ಮುಂದೆ ಕಂಟ್ರೋಲ್ ಫಾರ್ಮಲ್ಲಿ ತೊಗೊಂಬನ್ನಿ. ಭಾಳ ಜನ ಜೋರಾಗಿ ಪುಷ್ ಮಾಡಿ ಜೋರಾಗಿ ಹಿಂಗೆ ಸ್ವಿಂಗ್ ಮಾಡ್ತಾರೆ, ಆ ಥರ ಮಾಡಬೇಡಿ. ಕರೆಕ್ಟಾಗಿ ನಿಮ್ಮ ರೇಡಲ್ಸಿಗೆ ಏನಿದೆ ಅದೇ ಫೋಕಸ್ ಮಾಡಿ, ರೇಡಲ್ಸ್ ಮೇಲೆ ಕ್ಲೀನಾಗಿ ವರ್ಕೌಟನ್ನು ಮಾಡಿ. ಈ ಎಕ್ಸಸೈಸ್ ನಿಮ್ಮ ರೇಡಲ್ಸಿಗೆ ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಎಕ್ಸಸೈಸನ್ನು ಟ್ರೈ ಮಾಡಿ, ಮತ್ತು ನಿಮ್ಮ ಏನು ಶೋಲ್ಡರ್ ಒಂದು 3D ಲುಕ್ ಬರಬೇಕು ಅಂತ ಹೇಳಿದರೆ ಈ ಎಕ್ಸಸೈಸ್ ಭಾಳ ಇಂಪಾರ್ಟೆಂಟ್ ನಿಮ್ಮ ರೇಡಲ್ಸಿಗೆ. ಫೋರ್ತ್ ಎಕ್ಸಸೈಸ್ ಬಂದುಬಿಟ್ಟು ನಿಮ್ಮ ಡಂಬಲ್ ಹ್ಯಾಮರ್ ಫ್ರಂಟ್ ರೈಸಸ್. ಇದು ನೀವು ಭಾಳ ಜನ ನೋಡಿರ್ತೀರ ಈ ಥರ ಲಿಫ್ಟ್ ಮಾಡ್ತಾರೆ, ಬಟ್ ಇದರಲ್ಲಿ ಏನಂತ ಹೇಳಿದರೆ, ಸ್ವಲ್ಪ ನೀವು ಹ್ಯಾಮರ್ ಪೊಸಿಷನಲ್ಲಿ ಇಟ್ಕೊಂಡು ಲಿಫ್ಟ್ ಮಾಡಬೇಕು ಫ್ರಂಟ್ ಸೈಡ್. ಇದರಲ್ಲಿ ನಿಮ್ಮ ಫ್ರಂಟ್ ಡೆಲ್ಟ್ಸ್ ಫುಲ್ಲಿ ಟಾರ್ಗೆಟ್ ಆಗುತ್ತೆ. ಈ ಥರ ಮಾಡಿದಾಗ ಏನಾಗುತ್ತೆ, ನಿಮ್ಮ ಸೈಡ್ ಮತ್ತು ಎಲ್ಲ ಶೋಲ್ಡರ್ ಮಸಲ್ಸ್ ಆಕ್ಟಿವೇಟ್ ಆಗುತ್ತೆ. ಬಟ್ ನೀವು ಫ್ರಂಟ್ ಮಾಡಿದಾಗ, ಹ್ಯಾಮರ್ ಕರ್ಲ್ ಮಾಡಿದಾಗ ನಿಮ್ಮ ಫ್ರಂಟ್ ಡೆಲ್ಟ್ಸ್ ಫುಲ್ಲಿ ಆಕ್ಟಿವೇಟ್ ಆಗುತ್ತೆ. ಇದು ಕ್ಲೀನಾಗಿ ಇಷ್ಟೇ ನಿಮ್ಮ ಶೋಲ್ಡರ್ ಲೆವೆಲಲ್ಲಿ
ಲಿಫ್ಟ್ ಮಾಡಬೇಕು ಮತ್ತೆ ಕ್ಲೀನ್ ಆಗಿ ಕೆಳಗೆ ಕಂಟ್ರೋಲ್ ಫಾರ್ಮ್ ಅಲ್ಲಿ ಕೆಳಗೆ ಬಿಡಬೇಕು. ಬಹಳ ಜನ ಏನ್ ಮಾಡ್ತಾರೆ, ಫುಲ್ ಸ್ವಿಂಗ್ ಮಾಡ್ತಾರೆ ಇಲ್ಲಿ ತನಕ, ಹಿಂಗೆ ಹಿಂಗೆ ಸ್ವಿಂಗ್ ಮಾಡ್ತಾರೆ. ಆ ತರ ಸ್ವಿಂಗ್ ಮಾಡಬೇಡಿ, ನಿಮ್ಮ ಏನು ನಿಮಗೆ ರಿಸಲ್ಟ್ ಸಿಗಲ್ಲ ಮತ್ತೆ ನಿಮಗೆ ಆ ಶೋಲ್ಡರ್ ಮಸಲ್ ಮೇಲೆ ಪಂಪ್ ಫೀಲ್ ಆಗಲ್ಲ. ಸೊ ಕಂಟ್ರೋಲ್ ಫಾರ್ಮ್ ಅಲ್ಲಿ ಮಾಡಿ ಈ ತರ. ಬಹಳ ಚೆನ್ನಾಗಿ ನಿಮ್ಮ ಫ್ರಂಟ್ ಶೋಲ್ಡರ್ಸ್ ಆಕ್ಟಿವೇಟ್ ಆಗುತ್ತೆ ಮತ್ತೆ ಡೆವಲಪ್ ಆಗುತ್ತೆ. ಫಿಫ್ತ್ ಎಕ್ಸೈಸ್ ಬಂದ್ಬಿಟ್ಟು ಬೆಂಟ್ ಓವರ್ ಡಂಬಲ್ ರೈಸಸ್. ಇದು ನಿಮ್ಮ ರೆಡ್ ಅಲ್ಸಿಗೆ ಒಳ್ಳೆ ಎಕ್ಸಸೈಸ್ ಇದು. ಮತ್ತೆ ಬಹಳ ಜನ ರಾಂಗ್ ಪರ್ಫಾರ್ಮ್ ಮಾಡ್ತಾರೆ. ಸೊ ಕ್ಲೀನ್ ಆಗಿ ನೋಡ್ಕೊಳ್ಳಿ ಹೇಗೆ ಪರ್ಫಾರ್ಮ್ ಮಾಡಬೇಕು ಮತ್ತೆ ಇದರ ಟೆಕ್ನಿಕ್ ಏನು ಅಂತ ಹೇಳಿ. ಇದು ಫಸ್ಟ್ ಸ್ವಲ್ಪ ಸ್ಲೈಟ್ ಆಗಿ ಅಷ್ಟೇ ಬೆಂಡ್ ಆಗಬೇಕು ಮಾಡುವಾಗ. ಬಹಳ ಬೆಂಡ್ ಆಗ್ತಾರೆ ಒಬ್ಬೊಬ್ರು, ಬಹಳ ಬೇಡ, ಸ್ಲೈಟ್ ಆಗಿ ಬೆಂಡ್ ಮಾಡಿ ಮತ್ತೆ ಕ್ಲೀನ್ ಆಗಿ ಇಷ್ಟೇ ಲಿಫ್ಟ್ ಮಾಡಿ, ಕ್ಲೀನ್ ಆಗಿ ಬಿಡಿ. ಬಹಳ ಜನ ಇಲ್ಲಿ ತನಕ ಬಿಡ್ತಾರೆ, ಬಿಡಬೇಡಿ. ಜಸ್ಟ್ ಇಷ್ಟೇ ಲಿಫ್ಟ್ ಮಾಡಿ, ಲಿಫ್ಟ್ ಮಾಡಿ ಕ್ಲೀನ್ ಆಗಿ ಹೋಲ್ಡ್ ಮಾಡಿ ಲಿಫ್ಟ್ ಮಾಡಿ. ಈ ಇಷ್ಟು ವರ್ಕೌಟ್ಸ್ನ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.